ಈ ಸಮಯದಲ್ಲಿ ಹಣದ ವ್ಯವಹಾರ ಮಾಡಬೇಡಿ ಲಾಭದ ಬದಲು ನಷ್ಟವೇ ಹೆಚ್ಚು ಈ ಸಮಯದಲ್ಲಿ ಹಣಕಾಸಿನ ವ್ಯವಹಾರ ಮಾಡಬೇಡಿ ಆರ್ಥಿಕ ಮೊಗ್ಗಟ್ಟು ಎದುರಾಗಬಹುದು ಜಾಗ್ರತೆ ನೀವು ಹಣಕಾಸಿನ ಮೊಗ್ಗಟ್ಟಿನಿಂದ ತೊಂದರೆಗೀಡಾಗಿದ್ದರೆ ಅಥವಾ ದೊಡ್ಡ ಸಾಲದ ಹೊರೆ ಹೊಂದಿದ್ದರೆ ಕೆಲವು ಸುಲಭ ಪರಿಹಾರಗಳನ್ನು ಅಳವಡಿಸಿಕೊಳ್ಳಬಹುದು ಹಾಗಾದರೆ ಕಳೆದು ಸಂಪತ್ತನ್ನು ಮರುಪಡೆಯುವ ಆ ಮಾರ್ಗಗಳು ಯಾವುವು ತಿಳಿಯೋಣ ಅನೇಕ ಜನರು ತಮ್ಮ ದೈನಂದಿನ ಬದುಕಿನಲ್ಲಿ ವಾಸ್ತು ಅಳವಡಿಸಿಕೊಂಡಿದ್ದಾರೆ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಕೂಡ ಸಾಕಷ್ಟು ಜನರು ವಾಸ್ತು ಸಲಹೆಯನ್ನು ಪಾಲಿಸುತ್ತಾರೆ ಕೇರಳ ಭಾರತ ಪ್ರಸಿದ್ಧ ಜ್ಯೋತಿಷರು ಶ್ರೀ ಜಗನ್ನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ ಸ್ತ್ರೀ ಪುರುಷ ವಶೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಹಿಂದೆ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಆರು ನಾಲ್ಕು ಒಂಬತ್ತು ನಾಲ್ಕು ಏಳು ಯಾವ ಸಮಯದಲ್ಲಿ ಹಣಕಾಸಿನ ವ್ಯವಹಾರ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬಾರದು ಎಂಬುದರ ಕುರಿತು ಇಲ್ಲಿದೆ ಮಾಹಿತಿ ಹಣದ ವಹಿವಾಟಿಗಳಿಗೆ ಸಂಬಂಧಿತ ಕೆಲವು ಅರಿವಿಲ್ಲದ ತಪ್ಪುಗಳು ನಷ್ಟಕ್ಕೆ ಕಾರಣವಾಗಿರಬಹುದು ಅದು ನಿಮಗೆ ತಿಳಿಯದೇ ಇರಬಹುದು ಹಣದ ವ್ಯವಹಾರಗಳಿಗೆ ಕೆಲವೊಂದು ದಿನವನ್ನು ಅಶ್ವವೆಂದು ಪರಿಗಣಿಸಲಾಗುತ್ತದೆ ಆ ದಿನಗಳು ಯಾವುವು ಎನ್ನುವ ಮಾಹಿತಿ ಇಲ್ಲಿದೆ ಹಿಂದೂ ಧರ್ಮದಲ್ಲಿ ವಾಸ್ತುಶಾಸ್ತ್ರಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ ಎಲ್ಲರಿಗೂ ತಿಳಿದಿರುವಂತೆ ವಾಸ್ತು ದೋಷವಿದ್ದರೆ ಆರ್ಥಿಕ ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಆದರೆ ವಾಸ್ತುಶಾಸ್ತ್ರದಲ್ಲಿ ಸಂಪತ್ತು ಕ್ರೋಢೀಕರಣ ಮತ್ತು ಆರ್ಥಿಕ ಪ್ರಗತಿಗೆ ಕೆಲವು ಪರಿಹಾರಗಳನ್ನು ನೀಡಲಾಗಿದೆ ಅನೇಕ ಬಾರಿ ವ್ಯಕ್ತಿಯು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಸಾಲವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಹಾಗೆ ಸಾಲ ಪಡೆದವ ಮರುಪಾವತಿಸಲು ಸಾಧ್ಯವಾಗುತ್ತಿರುವುದಿಲ್ಲ ಸಾಕಷ್ಟು ಪ್ರಯತ್ನಗಳ ಹೊರತಾಗಿಯೂ ಸಾಲ ಮರುಪಾವತಿ ಇನ್ನೂ ಉಳಿದಿರುತ್ತದೆ ಇಂತಹ ಸಮಯದಲ್ಲಿ ವಾಸ್ತುಶಾಸ್ತ್ರದಲ್ಲಿ ಕೆಲವೊಂದು ಕ್ರಮಗಳನ್ನು ಸೂಚಿಸಲಾಗಿದೆ ನೀವು ಅದನ್ನು ಅಳವಡಿಸಿಕೊಂಡು ಸಾಲದಿಂದ ಮುಕ್ತರಾಗಬಹುದು ವಾಸ್ತು ಎನ್ನುವುದು ಇಂದು ನಿನ್ನೆಯದಲ್ಲ ಬಹಳ ಇಂದಿನಿಂದಲೂ ಅನೇಕರು ವಾಸ್ತುವನ್ನು ತಮ್ಮ ದೈನಂದಿನ ಭಾಗವನ್ನಾಗಿ ಅಳವಡಿಸಿಕೊಂಡಿದ್ದಾರೆ ಧರಿಸುವ ಬಟ್ಟೆ ಪಾದರಕ್ಷೆ ಪ್ರಯಾಣಿಸುವ ವಾಹನ ವಾಸಿಸುವ ಮನೆ ಎಲ್ಲದಕ್ಕೂ ವಾಸ್ತು ಅನುಕೂಲವಾಗಿರುತ್ತದೆ ಮನೆಯಲ್ಲಿ ಕೂಡ ದೇವರ ಕೋಣೆ ಅಡುಗೆ ಮನೆ ಸ್ಥಾನದ ಮನೆ ಕೂಡ ನಿರ್ದಿಷ್ಟ ದಿಕ್ಕಿನಲ್ಲಿ ಇದ್ದರೆ ಕುಟುಂಬದ ಸದಸ್ಯರು ಸುಖ ಸಂತೋಷದಿಂದ ಜೀವಿಸುತ್ತಾರೆ ಎಂಬ ನಂಬಿಕೆ ಇದೆ ಸಾಮಾನ್ಯವಾಗಿ ಯಾರಾದರೂ ಹಣ ಕೇಳಿದಾಗ ನಾವು ದಿನ ನೋಡದೆಯೇ ಕೆಲವೊಂದು ಕೊಟ್ಟು ಬಿಡುತ್ತೇವೆ ಆದರೆ ಜ್ಯೋತಿಷ ಪ್ರಕಾರ ತಪ್ಪಾದ ದಿನದಂದು ಮಾಡಿದ ವ್ಯವಹಾರವು ನಿಮ್ಮನ್ನು ಹಾಳು ಮಾಡುತ್ತದೆ ಸಾಲ ಪಡೆದ ಹಣವನ್ನು ಮರಳಿ ಪಡೆಯುವ ಸಾಧ್ಯತೆಗಳು ಸಂಪೂರ್ಣವಾಗಿ ಶೂನ್ಯವಾಗಿರುತ್ತದೆ ನಿಮ್ಮ ಹಣ ಮತ್ತೆ ಮರಳಿ ಬರುವುದಿಲ್ಲವಂತೆ ಹಣವನ್ನು ಸಾಲವಾಗಿ ಕೊಡಬಾರದು ಆ ದಿನಗಳು ಯಾವುವು ಎನ್ನುವ ಮಾಹಿತಿ ಇಲ್ಲಿದೆ ನೋಡಿ ವಾಸ್ತುಶಾಸ್ತ್ರವನ್ನು ಹಿಂದೂ ಧರ್ಮದ ಅತ್ಯಂತ ಹಳೆಯ ಮತ್ತು ಪ್ರಮುಖ ವಿಜ್ಞಾನವೆಂದು ಪರಿಗಣಿಸಲಾಗಿದೆ ನಂಬಿಕೆಗಳ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಮನೆ ಕೆಲಸದ ಸ್ಥಳದಲ್ಲಿ ನಿಯಮಗಳನ್ನು ಪಾಲಿಸಿದರೆ ಅವನು ಅನೇಕ ತೊಂದರೆಗಳಿಂದ ದೂರವಿರಬಹುದು ಅಂತೆಯೇ ವಹಿವಾಟಿಗಳಿಗೆ ಸಂಬಂಧಿಸಿದ ಕೆಲವು ನಿಯಮಗಳನ್ನು ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಅವುಗಳನ್ನು ನೋಡಿಕೊಂಡರೆ ವ್ಯಕ್ತಿಯು ನಷ್ಟವನ್ನು ಅನುಭವಿಸಬೇಕಾಗಿಲ್ಲ ಯಾವ ಸಮಯದಲ್ಲಿ ಒಳ್ಳೆಯದಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ಸಂಜೆ ಅಥವಾ ಸೂರ್ಯೋದಯ ನಂತರ ಹಣದ ವಹಿವಾಟು ಮಾಡಬಾರದು ಅಲ್ಲಲ್ಲದೆ ಈ ಸಮಯದಲ್ಲಿ ಯಾರಿಗೂ ಸಾಲ ನೀಡಬಾರದು ಮತ್ತು ಯಾರಿಂದಲೂ ಸಾಲ ಪಡೆಯಬಾರದು ಹಾಗೆಯೇ ಶಾಸ್ತ್ರಗಳ ಪ್ರಕಾರ ಬ್ರಹ್ಮ ಮುಹೂರ್ತದ ಸಮಯದಲ್ಲಿಯೂ ಹಣದ ವ್ಯವಹಾರಗಳನ್ನು ಉತ್ತಮವೆಂದು ಪರಿಗಣಿಸಲಾಗುವುದಿಲ್ಲ ನಷ್ಟ ಎದುರಾಗಬಹುದು ಬ್ರಹ್ಮ ಮುಹೂರ್ತ ಮತ್ತು ಸೂರ್ಯಾಸ್ತದ ನಂತರ ವ್ಯವಹಾರ ನಡೆಸಿದರೂ ಆರ್ಥಿಕ ನಷ್ಟಕ್ಕೆ ಒಳಗಾಗಬಹುದು ಮತ್ತು ಹಣವು ಅವನ ಕೈಯಲ್ಲಿ ಉಳಿಯುವುದಿಲ್ಲ ಎಂದು ನಂಬಲಾಗಿದೆ ಏಕೆಂದರೆ ಈ ಸಮಯವನ್ನು ಲಕ್ಷ್ಮೀದೇವಿಯ ತಿರುಗಾಡುವ ಸಮಯವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ವ್ಯವಹಾರ ಮಾಡಿದರೆ ಲಕ್ಷ್ಮೀ ದೇವಿಯು ಕೋಪಗೊಳ್ಳಬಹುದು ಇದರಿಂದಾಗಿ ವ್ಯಕ್ತಿಯು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗುತ್ತದೆ ಇದು ಮಂಗಳಕರ ಸಮಯ ಹಣದ ವ್ಯವಹಾರ ಅಥವಾ ಹಣಕ್ಕೆ ಸಂಬಂಧಿಸಿದ ಕೆಲಸವನ್ನು ಯಾವಾಗಲೂ ಸೂರ್ಯೋದಯಕ್ಕೆ ಮುಂಚಿತವಾಗಿ ಅಥವಾ ಬೆಳಗ್ಗೆ ಮಾಡಬಹುದು ಹಿಂದೂ ಧರ್ಮ ಗ್ರಂಥಗಳಲ್ಲಿ ಸೂರ್ಯೋದಯದ ನಂತರ ಅಥವಾ ಸೂರ್ಯಾಸ್ತದ ಮೊದಲು ಹಣಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡಲು ಉತ್ತಮವೆಂದು ಪರಿಗಣಿಸಲಾಗಿದೆ ಇನ್ನು ಏನೆಲ್ಲ ಮಾಡಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಸಾಲದಿಂದ ಮುಕ್ತಿ ಪಡೆಯಲು ಮುಖ್ಯ ಬಾಗಿಲಿನ ಬಳಿ ಇನ್ನೊಂದು ಚಿಕ್ಕ ಬಾಗಿಲು ಸ್ಥಾಪಿಸಬೇಕು ಆದಷ್ಟುಬೇಗ ಸಾಲದಿಂದ ಮುಕ್ತಿ ಪಡೆಯಲು ಮನೆ ಅಥವಾ ಅಂಗಡಿಯ ಉತ್ತರ ದಿಕ್ಕಿನಲ್ಲಿ ಹಣ ಇಡಬೇಕು ಹೀಗೆ ಮಾಡುವುದರಿಂದ ಸಾಲದಿಂದ ಮುಕ್ತಿ ಸಿಗುತ್ತದೆ ಮತ್ತು ಆರ್ಥಿಕ ಲಾಭವೂ ಸಿಗಲಿದೆ ಎಂಬ ನಂಬಿಕೆ ಇದೆ ಮನೆಯ ನೈಋತ್ಯ ಭಾಗದಲ್ಲಿ ನಿರ್ಮಿಸಲಾದ ಸ್ನಾನಗೃಹವು ವ್ಯಕ್ತಿಯ ಸಾಲದ ಹೊರೆಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಮನೆಯ ಈ ದಿಕ್ಕಿನಲ್ಲಿ ಸ್ನಾನಗೃಹವನ್ನು ನಿರ್ಮಿಸಬಾರದು ಆರ್ಥಿಕ ಲಾಭಕ್ಕಾಗಿ ಮನೆ ಅಥವಾ ಅಂಗಡಿಯ ಈಶಾನ್ಯ ದಿಕ್ಕಿನಲ್ಲಿ ಗಾಜನ್ನು ಅಳವಡಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಆದರೆ ಗಾಜು ಕೆಂಪು ವರ್ಮಿನಿಯನ್ ಅಥವಾ ಮರುನ್ ಬಣ್ಣದಲ್ಲಿರಬಾರದು ಅಷ್ಟೇ ಅಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ಸಾಲದ ಕಂತನ್ನು ಮರುಪಾವತಿಸಲು ಮಂಗಳವಾರವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಈ ದಿನ ಹಣವನ್ನು ಹಿಂದಿರುಗಿಸುವುದರಿಂದ ಕೊಟ್ಟಸಾಲವು ಶೀಘ್ರವಾಗಿ ಪರಿಹಾರವಾಗುತ್ತದೆ ಎಂದು ನಂಬಲಾಗಿದೆ ವ್ಯಾಪಾರ ವಹಿವಾಟುಗಳಿಗೂ ಇದೇ ವಾಸ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಮನೆ ಮತ್ತು ಕೆಲಸ ಸ್ಥಳದಲ್ಲಿ ವಾಸ್ತು ನಿಯಮಗಳನ್ನು ಪಾಲಿಸಿದರೆ ಅವನು ಅನೇಕ ತೊಂದರೆಗಳಿಂದ ದೂರವಿರಬಹುದು ಇಷ್ಟು ಮಾತ್ರವಲ್ಲ ವ್ಯಾಪಾರ ವಹಿವಾಟುಗಳಿಗೆ ಸಂಬಂಧಿಸಿದ ಕೆಲವು ನಿಯಮಗಳನ್ನು ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಯಾರೇ ಆಗಲಿ ಈ ವಾಸ್ತು ನಿಯಮಗಳನ್ನು ಅನುಸರಿಸಿದರೆ ಅವರ ಜೀವನದಲ್ಲಿ ಕಷ್ಟ ಆರ್ಥಿಕ ಸಮಸ್ಯೆಗಳಿಗೆ ಅವಕಾಶವೇ ಇರುವುದಿಲ್ಲ ಪ್ರತಿದಿನ ನಾವು ಒಂದಲ್ಲ ಒಂದು ವಸ್ತುವನ್ನು ಕೊಳ್ಳಲು ಹಣ ಖರ್ಚು ಮಾಡುತ್ತೇವೆ ಹಾಗೆ ಯಾರಾದರೂ ಕಷ್ಟ ಎಂದು ಮನವಿ ಮಾಡಿದರೆ ಅವರಿಗೆ ಹಣ ನೀಡುತ್ತವೆ ಅಥವಾ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹಣ ಕೊಡುವುದು ಪಡೆಯುವುದು ಮಾಡುತ್ತೇವೆ ಆದರೆ ಇವೆಲ್ಲವನ್ನು ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾಡಬೇಕು ಯಾವ ಸಮಯದಲ್ಲಿ ಬೇಕಾದಂತೆ ಹಣ ಕೊಡುವುದು ವ್ಯವಹಾರ ಮಾಡುವುದು ಮಾಡಿದರೆ ಆರ್ಥಿಕ ನಷ್ಟ ಖಚಿತ ಎನ್ನುತ್ತದೆ ವಾಸ್ತು ಈ ಸಮಯದಲ್ಲಿ ಹಣದ ವ್ಯವಹಾರ ಮಾಡಬೇಡಿ ವಾಸ್ತುಶಾಸ್ತ್ರದ ಪ್ರಕಾರ ಸಂಜೆ ಅಥವಾ ಸೂರ್ಯೋದಯದ ನಂತರ ಯಾವುದೇ ಕಾರಣಕ್ಕೂ ಹಣದ ವ್ಯವಹಾರ ಮಾಡಬಾರದು ಅಲ್ಲದೆ ಈ ಸಮಯದಲ್ಲಿ ಯಾರಿಗೂ ಸಾಲ ನೀಡಬಾರದು ಮತ್ತು ಯಾರಿಂದಲೂ ಸಾಲ ಪಡೆಯಬಾರದು ಇದರೊಂದಿಗೆ ಶಾಸ್ತ್ರಗಳ ಪ್ರಕಾರ ಬ್ರಹ್ಮ ಮುಹೂರ್ತದ ಸಮಯದಲ್ಲಿಯೂ ಹಣದ ವ್ಯವಹಾರಗಳನ್ನು ಉತ್ತಮವೆಂದು ಪರಿಗಣಿಸಲಾಗುವುದಿಲ್ಲ ಬ್ರಹ್ಮ ಮುಹೂರ್ತ ಮತ್ತು ಸೂರ್ಯಾಸ್ತದ ನಂತರ ಮಾಡುವ ವ್ಯವಹಾರಗಳು ವ್ಯಕ್ತಿಗೆ ಆರ್ಥಿಕ ನಷ್ಟವನ್ನು ಉಂಟು ಮಾಡಬಹುದು ಮತ್ತು ಹಣ ಕೈಯಲ್ಲಿ ಉಳಿಯುವುದಿಲ್ಲ ಏಕೆಂದರೆ ಈ ಸಮಯವನ್ನು ಲಕ್ಷ್ಮೀದೇವಿಯ ತಿರುಗಾಟ ಸಮಯವೆಂದು ಪರಿಗಣಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ಮಾಡಿದ ವ್ಯವಹಾರಗಳಿಂದ ಲಕ್ಷ್ಮೀದೇವಿ ಕೋಪಗೊಳ್ಳಬಹುದು ಇದರಿಂದಾಗಿ ವ್ಯಕ್ತಿಯು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ಎಚ್ಚರದಿಂದ ಇರಿ ಹಣಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸವಾದರೂ ಬೆಳಗ್ಗೆ ಒಂಬತ್ತು ಗಂಟೆ ನಂತರ ಆರಂಭಿಸಿ ಸಂಜೆ ಐದರ ಒಳಗೆ ಮುಗಿಸಿದರೆ ಒಳ್ಳೆಯದು ಎನ್ನುತ್ತೆ ವಾಸ್ತುಶಾಸ್ತ್ರ ಮಂಗಳವಾರ ಮಂಗಳವಾರದಂದು ನೀವು ಯಾರಿಂದಲೂ ಹಣವನ್ನು ಸಾಲವಾಗಿ ಪಡೆಯಬಾರದು ಅಥವಾ ನೀಡಬಾರದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೀಗೆ ಮಾಡಿದರೆ ನಿಮ್ಮ ಹಣ ವಾಪಸ್ ಬರುವ ಸಾಧ್ಯತೆ ಕಡಿಮೆ ಅದೇ ಸಮಯದಲ್ಲಿ ಯಾರೊಬ್ಬರಿಂದ ಎರವಲು ಪಡೆದ ಹಣವೂ ಸಹ ನಿಮಗೆ ಕೆಲಸ ಮಾಡುವುದಿಲ್ಲ ಈ ದಿನದ ದಿದೇವತೆ ಕಾರ್ತಿಕೇಯ ಅವನನ್ನು ಅಂತ್ಯದ ಉಗ್ರ ಮತ್ತು ಕ್ರೂರ ಎಂದು ಪರಿಗಣಿಸಲಾಗಿದೆ ಈ ದಿನದಂದು ಸಾಲವನ್ನು ತೆಗೆದುಕೊಳ್ಳುವುದು ಧರ್ಮಗ್ರಂಥಗಳಲ್ಲಿ ನಿಷೇಧಿಸಲಾಗಿದೆ ಮಂಗಳವಾರ ಸಾಲ ಪಡೆಯುವ ಬದಲು ಹಳೆ ಸಾಲವಿದ್ದರೆ ಮರುಪಾವತಿ ಮಾಡಬೇಕು ಗುರುವಾರ ಈ ದಿನವೂ ಸಾಲ ಕೊಡಬಾರದು ಸಾಲ ಮಾಡಬಾರದು ಈ ದಿನ ಕೊಟ್ಟಹಣ ಹಿಂದಿರುಗುವುದಿಲ್ಲ ಒಬ್ಬ ವ್ಯಕ್ತಿಯು ಲಕ್ಷಗಳನ್ನು ಬಯಸಿದರೂ ಅವನು ಅದನ್ನು ತ್ವರಿತವಾಗಿ ಮರುಪಾವತಿಸುವುದಿಲ್ಲ ಸಾಧ್ಯವಿಲ್ಲ ಅವರು ಸಾಲದಲ್ಲಿ ಉಳಿಯುತ್ತಾರೆ ವಾರದ ಸಾಲ ನೀಡಲು ಮತ್ತು ಸಾಲ ಪಡೆಯಲು ಗುರುವಾರ ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ನೀವು ಗುರುವಾರ ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದರೆ ಅದನ್ನು ಮರಳಿ ಪಡೆಯುವ ಸಾಧ್ಯತೆಗಳನ್ನು ಕಡಿಮೆಯಾಗುತ್ತವೆ ಎಂಬ ನಂಬಿಕೆ ಇದೆ ಅಷ್ಟೇ ಅಲ್ಲ ಲಕ್ಷಗಟ್ಟಲೆ ಹಣ ಬೇಕೆಂದರೂ ಬೇಗ ಕೊಡಲು ಸಾಧ್ಯವಾಗುವುದಿಲ್ಲ ಶನಿವಾರ ಈ ದಿನ ಸಾಲ ನೀಡುವುದು ತಪ್ಪಿಸಬೇಕು ಇಲ್ಲದಿದ್ದರೆ ನಷ್ಟ ಅನುಭವಿಸಬೇಕಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿವಾರದಂದು ಕೊಟ್ಟ ಹಣ ವಾಪಸ್ ಬರುವುದಿಲ್ಲ ಈ ದಿನ ನೀವು ಯಾರೊಬ್ಬರೊಂದಿಗೂ ಹಣವನ್ನು ಎರವಲು ಪಡೆದರೆ ನೀವು ಬಯಸಿದರೂ ಆ ಹಣವನ್ನು ಮರುಪಾವತಿಸಲು ಸಾಧ್ಯವಾಗುವುದಿಲ್ಲ ಶನಿವಾರದಂದು ಸಾಲ ನೀಡುವುದು ಅಥವಾ ಸಾಲ ನೀಡುವುದನ್ನು ಧರ್ಮಗ್ರಂಥಗಳಲ್ಲಿ ನಿಷೇಧಿಸಲಾಗಿದೆ ಏಕೆಂದರೆ ಇದರಿಂದ ನೀವು ನಷ್ಟವನ್ನು ಅನುಭವಿಸಬೇಕಾಗಬಹುದು ಶನಿವಾರದಂದು ಕೊಟ್ಟ ಹಣ ಮರಳಿ ಬರುವುದಿಲ್ಲ ಎಂದು ನಂಬಲಾಗಿದೆ ಹಣವನ್ನು ತೆಗೆದುಕೊಳ್ಳುವ ಅಗತ್ಯವಿದ್ದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅದನ್ನು ಸೋಮವಾರ ಬುಧವಾರ ಶುಕ್ರವಾರ ಅಥವಾ ಭಾನುವಾರದಂದು ತೆಗೆದುಕೊಳ್ಳಬಹುದು ಈ ದಿನಗಳಲ್ಲಿ ಸಾಲವಾಗಿ ಪಡೆದ ಹಣವನ್ನು ತ್ವರಿತವಾಗಿ ಮರುಪಾವತಿಸಬಹುದು ಮತ್ತು ಇದು ಆರ್ಥಿಕ ಸಮೃದ್ಧಿಯನ್ನು ಸಹ ತರುತ್ತದೆ ಅಮಾವಾಸ್ಯೆ ಎಂದು ಹಣ ನೀಡಬೇಡಿ ಅಮಾವಾಸ್ಯೆ ದಿನ ಹಣ ಕೇಳುವ ವ್ಯಕ್ತಿ ಎಷ್ಟೇ ಆಪ್ತರಾಗಿದ್ದರೂ ಅವರಿಗೆ ಸಾಲ ಕೊಡಬಾರದು ಸಮವಸ್ಯೆಯ ದಿನದಂದು ನಕಾರಾತ್ಮಕ ಶಕ್ತಿಗಳು ಸಕ್ರಿಯವಾಗಿರುತ್ತವೆ ಎಂದು ನಂಬಲಾಗಿದೆ ಇದು ನಿಮ್ಮ ಸಂಪತ್ತಿನ ಮೇಲೆ ಪರಿಣಾಮ ಬೀರುತ್ತದೆ ಅದಕ್ಕಾಗಿ ಈ ದಿನ ನೀವು ಯಾರಿಗೂ ತಪ್ಪಿಯೂ ಹಣವನ್ನು ನೀಡಬಾರದು ಭದ್ರಕಾಲದಲ್ಲಿ ಹಣ ಕೊಡಬೇಡಿ ಭದ್ರಕಾಲ ಸಮಯದಲ್ಲಿ ಯಾವುದೇ ಶುಭ ಕಾರ್ಯವನ್ನು ನಿಷೇಧಿಸಲಾಗಿದೆ ಭದ್ರವನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಇದು ವಿವಾದಗಳ ಮತ್ತು ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿಸುತ್ತದೆ ಈ ಸಮಯದಲ್ಲಿ ಹಣದ ವ್ಯವಹಾರವು ಹಣವನ್ನು ಪಡೆಯುವಲ್ಲಿ ತೊಂದರೆ ಉಂಟುಮಾಡುತ್ತದೆ ಮತ್ತು ಸಂಬಂಧಗಳು ಹಾಳಾಗುತ್ತದೆ ಸಂಜೆ ಹಣವನ್ನು ನೀಡಬೇಡಿ ಸಾಯಂಕಾಲ ಸೂರ್ಯ ಮುಳುಗಿದಾಗ ಅಥವಾ ಸಂಧ್ಯಾಕಾಲದಲ್ಲಿ ಯಾರಿಗೂ ಸಾಲ ಕೊಡಬಾರದು ಹಣ ತೆಗೆದುಕೊಳ್ಳಬಾರದು ಈ ಕಾರಣದಿಂದಾಗಿ ನಿಮ್ಮ ಸಾಲವೂ ಹೆಚ್ಚಾಗುತ್ತದೆ ಮತ್ತು ಹಣವು ಹೊರಕ್ಕೆ ಹರಿಯುತ್ತದೆ ಹಣ ಮಾತ್ರವಲ್ಲದೆ ಹಾಲು ಮೊಸರು ತುಪ್ಪ ಎಣ್ಣೆ ಅಥವಾ ಉಪ್ಪನ್ನು ಸಹ ಸಂಜೆ ಯಾರಿಂದಲೂ ಎರವಲು ಪಡೆಯಬಾರದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು